ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಡಿಸೈನರಿ ಕುರ್ತಿ ಹೊಲಿಯೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಕುರ್ತಿ ಹೊಲಿಯೋದು ತುಂಬ ಈಸಿ ಮತ್ತು ಬೇಗ ಹೊಲ್ಕೊಳ್ಬೋದು. ಅದಕ್ಕೆ ನಾನು 2 ಮೀಟ್ರ್ ಆಗೋಷ್ಟು ನೆಟ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ ಮತ್ತು 2 ಮೀಟ್ರ್ ಆಗೋಷ್ಟು ಸ್ಯಾಟರ್ನ್ ಫ್ಯಾಬ್ರಿಕ್ನ ತೆಕ್ಕೊಂಡಿದ್ದೀನಿ. ಸ್ಯಾಟರ್ನ್ ಫ್ಯಾಬ್ರಿಕ್ನ ಈಗ ಫೋರ್ತ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಳ್ಬೇಕು. ಫಸ್ಟ್ ನಾನು ಒಂದು ಅಳತೆ ಟಾಪ್ನ ತೆಕ್ಕೊಂಡು ಇದ್ರ ನೆಕ್ನ ಅಳತೆ ಮಾಡ್ಕೊಳ್ತೀನಿ. ಇದ್ರ ನೆಕ್ ಎಷ್ಟು ಬಂದಿರುತ್ತೋ ಅದಕ್ಕೆ ಅದನ್ನು ಅರ್ಧ ಮಾಡ್ಕೊಳ್ಬೇಕು. ಅರ್ಧ ಮಾಡಿ ಅದನ್ನು ನಾವು ಮೈನ್ ಫ್ಯಾಬ್ರಿಕ್ ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದ ಮತ್ತೆ ಶೋಲ್ಡರ್ ಎಷ್ಟ್ ಇದೆ ಅಂತ ಅಳತೆ ಮಾಡ್ಕೊಳ್ಳಿ. ಶೋಲ್ಡರ್ ಎಷ್ಟ್ ಇರುತ್ತೋ ಅದಕ್ಕೆ 1/2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಬೇಕು. ನನ್ನ ಶೋಲ್ಡರ್ ಇಲ್ಲಿ 3.5 ಇಂಚ್ ಇದೆ. ನಾನು 1/2 ಇಂಚ್ ಆ್ಯಡ್ ಮಾಡಿ 4 ಇಂಚ್ನ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ನಾವು ಕೊರಳಿನ ಉದ್ದ ಎಷ್ಟಿದೆ ಅಂತ ಈ ರೀತಿ ಅಳತೆ ಮಾಡ್ಕೊಳ್ಳೋಣ. ಕೊರಳಿನ ಉದ್ದ ಎಷ್ಟು ಇರುತ್ತೋ ಅದಕ್ಕೆ 1/2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. ಯಾಕಂದರೆ 1/2 ಇಂಚು ಶೋಲ್ಡರ್ ಹೊಲಿಯುವಾಗ ಹೋಗುತ್ತೆ, ಹಾಗಾಗಿ 1/2 ಇಂಚ್ ಆ್ಯಡ್ ಮಾಡೋದನ್ನು ಮರಿಬಾರ್ದು. ಈಗ ನಾವು ಕೊಂಕ್ಲಿನ ಉದ್ದ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳೋಣ. ಎಷ್ಟು ಬಂದಿರುತ್ತೋ ಇದನ್ನು ಅಷ್ಟೇ ಇಟ್ಕೊಳ್ಬೇಕು. ಇದಕ್ಕೆ 1/2 ಇಂಚ್ ಆಗೋಷ್ಟು ಆ್ಯಡ್ ಮಾಡಬೇಕಂತಿಲ್ಲ. ಈಗ ನಾವು ನೆಕ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫಸ್ಟ್ ಕೆಳಗಡೆಯಿಂದ ಕೂಡ ಈ ರೀತಿ 2.5 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿ, ಮತ್ತು ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ನ ಎಳ್ಕೊಂಡು ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಇಲ್ಲಿ ಮಾಡ್ಕೊಳ್ಬೋದು. ನಾನು ರೌಂಡಾಗಿ ಇಡ್ತಾ ಇದ್ದೀನಿ. ನಾನಿಲ್ಲಿ ಬ್ಯಾಕ್ ನೆಕ್ನು ಕೂಡ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಬ್ಯಾಕ್ ನೆಕ್ ಎಷ್ಟುದ್ದ ಬೇಕೋ ಅದಕ್ಕೆ 1/2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿ ಈ ರೀತಿ ಸ್ಟ್ರೈಟ್ ಲೈನ್ನ ಎಳ್ಕೊಂಡು ಬ್ಯಾಕ್ ಕೂಡ ನಾನು ರೌಂಡ್ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಕೆಳಗಡೆ ಕೂಡ ಈ ರೀತಿ ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ಬೇಕು. 4 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿ ಈಗ ಸ್ಟ್ರೈಟ್ ಲೈನ್ನ ಎಳ್ಕೊಳ್ಳೋಣ. ಈ ರೀತಿ ಮಾಡೋದು ಯಾಕಂದರೆ ನಮಗೆ ಪರ್ಫೆಕ್ಟಾಗಿ ಅಳತೆ ಸಿಗಲಿ ಅಂತ. ಈಗ ನಾವು ಚೆಸ್ಟಿನ ಅಳತೆ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಾರ್ಕಿಂಗ್ ಟೇಪ್ನ ಇಟ್ಟು ಎಷ್ಟು ಅಳತೆ ಬರುತ್ತೆ ಅಂತ ನೋಡ್ಕೊಳ್ಬೇಕು. ಇದನ್ನು ನಾವೀಗ ಅರ್ಧ ಮಾಡ್ಕೊಳ್ಬೇಕು. ನನಗಿಲ್ಲಿ 18 ಇಂಚು ಟೋಟಲ್ ಅಳತೆ, ಅದರ 1/2 9 ಇಂಚು. 9 ಇಂಚನ್ನ ನಾವೀಗ ನೋಡಿ ಈ ರೀತಿ ಇಟ್ಕೊಳ್ಬೇಕು. ಇದಕ್ಕೆ 2.5 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ನಾವು ಇಲ್ಲಿಂದ ಕೆಳಗಡೆಗೆ 6 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಇದೇ ರೀತಿ ಆ ಸೈಡ್ ಮತ್ತು ಈಚೆ ಸೈಡ್ ಎರಡು ಸೈಡ್ಲು ಕೂಡ ಮಾಡ್ಕೊಳ್ಬೇಕು. ಅದಾದ ಮತ್ತೆ ನೋಡಿ ಇಲ್ಲಿ ಈ ರೀತಿ ಮಾರ್ಕಿಂಗ್ ಟೇಪ್ನ ಇಟ್ಕೊಂಡು ಈ ಸೈಡ್ವರೆಗೂ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇದನ್ನು ಕೂಡ ಅರ್ಧ ಮಾಡ್ಕೊಳ್ಬೇಕು. ನಾವು ಮೇಲೆ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಇಲ್ಲಿ ಕೂಡ ಮಾಡ್ಕೊಳ್ಬೇಕು. ಎಷ್ಟು ಅಳತೆ ಬಂದಿರುತ್ತೋ ಅದಕ್ಕೆ 2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. ಅದಕ್ಕಿಂತ ಮುಂಚೆ ಫಸ್ಟ್ ನೋಡಿ ಈ ರೀತಿ ಇಲ್ಲಿ ಕೂಡ 6 ಇಂಚ್ ಆಗೋಷ್ಟು ಕೆಳಗಡೆ ಮಾರ್ಕ್ ಮಾಡಿ ಇಲ್ಲಿ ನಾವು ಎಷ್ಟು ಅಳತೆ ಬಂದಿರುತ್ತೋ ಅದಕ್ಕೆ 2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. ನನ್ನ ಸರಿಯಾದ ಅಳತೆ ಇಲ್ಲಿ 7 ಇಂಚು, ಅದಕ್ಕೆ 2 ಇಂಚ್ ಆ್ಯಡ್ ಮಾಡಿ ಮಾರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಟಾಪಿನ ಓಪನ್ ಇರುತ್ತಲ್ವಾ, ಅಲ್ಲಿ ನೋಡಿ ಮಾರ್ಕಿಂಗ್ ಟೇಪ್ನ ಈ ರೀತಿ ಇಟ್ಟು ಎಷ್ಟು ಅಳತೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಇದನ್ನು ಕೂಡ ಅರ್ಧ ಮಾಡ್ಕೊಳ್ಬೇಕು. ಎಷ್ಟು ಅಳತೆ ಬಂದಿರುತ್ತೋ ಅದನ್ನು ಅರ್ಧ ಮಾಡಿ ಇದಕ್ಕೂ ಕೂಡ 2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. ಶೋಲ್ಡರಿಂದ ಕೆಳಗಡೆವರೆಗೂ 19.5 ಇಂಚ್ ಆಗೋಷ್ಟು ಮಾರ್ಕ್ ಮಾಡಬೇಕು ಫಸ್ಟು. ಅದಾದ ಮತ್ತೆ ಇದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಲಾಸ್ಟ್ ನಮ್ಮ ಟಾಪಿನ ಎಂಡ್ ಇರುತ್ತಲ್ವಾ, ಇಲ್ಲಿ ಎಷ್ಟು ಅಳತೆ ಇದೆ ಅಂತ ನೋಡ್ಕೊಳ್ಳಿ. ಎಷ್ಟು ಅಳತೆ ಬಂದಿರುತ್ತೋ ಅದನ್ನು ಅರ್ಧ ಮಾಡ್ಕೊಳ್ಬೇಕು. ಅರ್ಧ ಮಾಡಿ ಇದಕ್ಕೆ 2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಅದಾದ ಮತ್ತೆ ನೋಡಿ ನಾನು ಈ ಫ್ಯಾಬ್ರಿಕ್ ಮೇಲೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ಯಾಬ್ರಿಕ್ಕಿನ ಲಾಸ್ಟ್ಗೆ. ಈಗ ನೋಡಿ ನಾವು ಮಾರ್ಕ್ ಮಾಡಿರ್ತೀವಲ್ವ, ಎಲ್ಲ ಮಾರ್ಕ್ನೂ ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಬೇಕು. ನಮ್ಮ 19.5 ಇಂಚ್ ಮಾರ್ಕ್ ಇದೆ ಅಲ್ವಾ, ಅಲ್ಲಿಂದ ಸ್ಟ್ರೈಟ್ ಲೈನ್ನ ಎಳ್ಕೊಳ್ಬೇಕು. ನೋಡಿ ಈ ರೀತಿ ಇಲ್ಲಿ ಲಾಸ್ಟ್ ಸ್ವಲ್ಪ ಬಟ್ಟೆ ಇಂಚು ಮುಂಚಿದೆ, ಅದನ್ನು ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡ ಮತ್ತೆ ಈ ಲಾಸ್ಟ್ಗೆ ನಾವು ಈ ರೀತಿ ಮಾರ್ಕ್ ಮಾಡಿರ್ತೀವಲ್ವಾ, ಈ ಮೂಲೆಗೆ ಸ್ವಲ್ಪ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು. ನೋಡಿ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ವಾ ಈ ರೀತಿ. ಅದಾದ ಮತ್ತೆ ಈ ಕೊಂಕ್ಲಿಂದ ಮೇಲೆಗೆ 1 ಇಂಚ್ ಆಗೋಷ್ಟು ಈ ರೀತಿ ಮಾರ್ಕ್ ಮಾಡಬೇಕು. ನಾನು ಆಗ ಮಾಡೋದನ್ನು ಮರ್ತಿದ್ದೆ, ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ. ಇದನ್ನು ನಾವೀಗ ಕಟ್ ಮಾಡ್ಕೊಳ್ಳೋಣ. ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಬೇಕು.
ನೋಡಿ, ನಾವಿಲ್ಲಿ ಕ್ರಾಸ್ ಆಗಿ ಮಾರ್ಕ್ ಮಾಡಿದ್ವಲ್ವ, ಇದನ್ನು ಕೂಡ ಕಟ್ ಮಾಡಿಕೊಳ್ಬೇಕು. ಅದಾದ ಮತ್ತೆ ಫಸ್ಟ್ ನಾನಿಲ್ಲಿ ಬ್ಯಾಕ್ ನೆಕ್ ಮಾರ್ಕ್ ಮಾಡಿದ್ವಲ್ವ, ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ನೆಕ್ ಕಟ್ ಮಾಡಿದ ಮತ್ತೆ ಶೋಲ್ಡರ್ ಜಾಯಿಂಟ್ ಇರುತ್ತಲ್ವ, ಇದನ್ನು ಬಿಡಿಸ್ಕೊಳ್ಬೇಕು. ಅದಾದ ಮತ್ತೆ ಬ್ಯಾಕ್ ಪಾರ್ಟ್ನ ಸಪ್ರೇಟ್ ಮಾಡಿಕೊಳ್ಳಿ. ಬ್ಯಾಕ್ ಪಾರ್ಟ್ನ ಸಪ್ರೇಟ್ ಮಾಡಿಕೊಂಡ ಮತ್ತೆ ಇದನ್ನು ಸರಿಯಾಗಿಟ್ಟು ಈಗ ಫ್ರಂಟ್ ಪಾರ್ಟ್ನು ಕೂಡ, ಫ್ರಂಟ್ ಪಾರ್ಟ್ಗೆ ನಾವು ಮಾರ್ಕ್ ಮಾಡಿದ್ವಲ್ವ, ಅದನ್ನು ಕೂಡ ಕಟ್ ಮಾಡಿಕೊಳ್ಳೋಣ. ಈಗ ನಾನು ಸ್ಲೀವ್ಸ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಸರಿಯಾಗಿ ನೆಟ್ ಫ್ಯಾಬ್ರಿಕ್ಕಿಂದ ಸ್ಲೀವ್ಸ್ ಮಾಡ್ತಾ ಇರೋದು, ಆದರೆ ನಿಮಗೆ ನೆಟ್ ಫ್ಯಾಬ್ರಿಕ್ಕಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ರೆ ಕಾಣೋದಿಲ್ಲ, ಹಾಗಾಗಿ ನಾನು ಲೈನಿಂಗ್ ಮೇಲೆ ಫಸ್ಟ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನೋಡಿ, ಉಳಿದಿರೋ ಬಟ್ಟೆನ ಈ ರೀತಿ ಫೋರ್ತ್ ಫೋಲ್ಡಾಗಿ ಮಡಿಸಿ ಹಾಕ್ಕೊಳ್ಬೇಕು. ನಿಮ್ಮ ಸ್ಲೀವ್ಸಿನ ಉದ್ದ ಎಷ್ಟಿರುತ್ತೋ ಅದಕ್ಕೆ 1 ಇಂಚ್ ಆಗೋಷ್ಟು ಪ್ಲಸ್ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು. ಅದಾದ ಮತ್ತು ನಿಮ್ಮ ಸ್ಲೀವ್ಸಿನ ಅಗಲ ಎಷ್ಟಿರುತ್ತೋ ಅದಕ್ಕೆ 2 ಇಂಚ್ ಆಗೋಷ್ಟು ಪ್ಲಸ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿ. ಅಲ್ಲಿಂದ ಕೆಳಗಡೆಗೆ 3 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿ. ಅದಾದ ಮತ್ತು ನೋಡಿ, ನಾನು ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. ನಾವೀಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಾನು ನೋಡಿ ಈ ರೀತಿ ಫ್ಯಾಬ್ರಿಕ್ನ ತೆಕ್ಕೊಂಡಿದ್ದೀನಿ, ಇದನ್ನು ಕೂಡ ಈಗ ಫೋರ್ತ್ ಫೋಲ್ಡಾಗಿ ಮಡಿಸಿ ಹಾಕ್ಕೊಳ್ಬೇಕು. ನಾವಾಗ ಕಟ್ ಮಾಡಿದ್ವಲ್ವ, ಆ ಲೈನಿಂಗ್ ಪಾರ್ಟ್ನ ಇದ್ರ ಮೇಲೆ ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲದೆ ಹೋದರೆ ಡೈರೆಕ್ಟಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಲೈನಿಂಗ್ನ ತೆಕ್ಕೊಳ್ಬೇಕು. ಅದಾದ ಮತ್ತೆ ಇದು ಬ್ಯಾಕ್ ಪಾರ್ಟ್ನ ತೆಕ್ಕೊಳ್ಬೇಕು, ಫ್ರಂಟ್ ಪಾರ್ಟ್ನ ಮಾತ್ರ ಈ ರೀತಿ ಹಾಕಿಟ್ಕೊಳ್ಬೇಕು. ಈಗ ಈ ನೆಕ್ಕಿಂದ ಕೆಳಗಡೆಗೆ 3.5 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ನಾವಿಲ್ಲಿ ಫಸ್ಟ್ ಈ ರೀತಿ ಸಣ್ಣ ಸಣ್ಣದಾಗಿ ಮಾರ್ಕ್ ಮಾಡ್ತಾ ಹೋಗಬೇಕು, ಕೆಳಗಡೆ ಹೋಗ್ತಾ ಹೋಗ್ತಾ ಅಗಲವಾಗಿ ಮಾರ್ಕ್ ಮಾಡಬೇಕು. ಕೆಳಗಡೆ ನೋಡಿ ಈ ರೀತಿ ಮಾರ್ಕ್ ಮಾಡಬೇಕು. ನೋಡಿ, ನಾವು ಮಾರ್ಕ್ ಮಾಡಿದ್ದೀವಲ್ವ, ಅದೇ ರೀತಿ ಕಟ್ ಮಾಡಿಕೊಳ್ಬೇಕು. ಇಲ್ಲಿ ಕೂಡ ಈ ರೀತಿ ಮಾರ್ಕ್ ಮಾಡಿದ್ದೀವಲ್ವ, ಅದೇ ರೀತಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಕಾಣುತ್ತೆ ಕಟ್ ಮಾಡಿದ ಮತ್ತೆ. ಫಸ್ಟ್ ನಾನಿಲ್ಲಿ ನೆಕ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ ನಾನಿಲ್ಲಿ ಒಂದು ಬಟ್ಟೆ ಮೇಲೆ ನೋಡಿ ಈ ರೀತಿ ನಮ್ಮ ಫ್ರಂಟ್ ಟಾಪಿನ ನೆಕ್ನ ಈ ರೀತಿ ಇಟ್ಟು ಇದನ್ನು ಮಾರ್ಕ್ ಮಾಡಿಕೊಳ್ಬೇಕು. ನೋಡಿ, ಇದ್ರ ಕೊರಳಿ ಯಾವ ರೀತಿ ಇರುತ್ತೋ ಅದೇ ರೀತಿ ನಾವು ಮಾರ್ಕ್ ಮಾಡಬೇಕು. ಫಸ್ಟ್ ನಾವು ನೆಕ್ನ ಮಾರ್ಕ್ ಮಾಡಿರ್ತೀವಲ್ವ, ಅದರಿಂದ 1 ಇಂಚ್ ಆಗೋಷ್ಟು ಈ ಸೈಡ್ಗೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಬೇಕು. ಇದೇ ರೀತಿ ಫ್ರಂಟ್ ಮತ್ತು ಬ್ಯಾಕ್ ನೆಕ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಇನ್ನೊಂದು ಕೂಡ ಮಾಡ್ಕೊಳ್ಬೇಕು ಬ್ಯಾಕ್ ನೆಕ್ಕಿಗೆ. ಈಗ ನಾನು ಇದನ್ನು ಫ್ರಂಟ್ ನೆಕ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟ್ ಈ ರೀತಿ ಇಟ್ಟು 1/2 ಇಂಚ್ ಆಗೋಷ್ಟು ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಯಾವ ರೀತಿ ಇರುತ್ತೋ ಅದೇ ರೀತಿ ಸ್ಟಿಚ್ ಮಾಡಬೇಕು, ಇದನ್ನು ಎಳೆಯೋದಕ್ಕೆ ಹೋಗಬಾರ್ದು. ಈ ಟಾಪ್ ಪಾರ್ಟ್ ಸೀದ ಇರಬೇಕು, ಈ ಪಟ್ಟಿ ಉಲ್ಟಾ ಇರಬೇಕು, ಹಾಗೆ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗಿ.
ಇದನ್ನು ಸ್ಟಿಚ್ ಮಾಡಿದ ಮತ್ತೆ ನೋಡಿ ಈ ರೌಂಡ್ಗೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ನಾವೀಗ ನೋಡಿ ಈ ರೀತಿ ಒಳಗಡೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಇದನ್ನು ಹೊಲ್ಕೊಂಡಾದ ಮತ್ತು 2 ಇಂಚು ಅಗಲದ ಮತ್ತು ನಮ್ಮ ಜಾಕೆಟ್ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದದ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾವೀಗ ಈ ಜಾಕೆಟ್ ಮೇಲೆ ಇದು ನೋಡಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಹೊಲ್ಕೊಳ್ಬೇಕು. ನಾವು ಯಾವ ರೀತಿ ಕಟ್ ಮಾಡಿರ್ತೀವೋ ಅದೇ ರೀತಿ ಹೊಲಿತಾ ಹೋಗಬೇಕು. ಈ ಪಟ್ಟಿನ ಎಳೆಯೋದಕ್ಕೆ ಹೋಗಬಾರ್ದು. ನಮ್ಮ ಮೇಯ್ನ್ ಪಾರ್ಟ್ ಸೀದಾ ಇಟ್ಕೊಂಡು ಇದನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಕೆಳಗಡೆ ರೌಂಡ್ ಆಗಿದೆಯಲ್ವಾ, ಇಲ್ಲಿ ಕೂಡ ಅದು ಯಾವ ರೀತಿ ಇರುತ್ತೋ ಅದೇ ರೀತಿ ಹೊಲಿತಾ ಹೋಗಬೇಕು. ಎರಡೂ ಕೂಡ ಎಳೆಯೋದಕ್ಕೆ ಹೋಗಬಾರ್ದು. ನೋಡಿ ಇದನ್ನು ಕಂಪ್ಲೀಟಾಗಿ ಹೊಲ್ಕೊಂಡ ಮತ್ತೆ ಇದನ್ನು ನಾವೇನು ಮಾಡಬೇಕು ಅಂದರೆ ಈ ರೌಂಡ್ ಇರುತ್ತಲ್ವಾ ಈ ರೌಂಡ್ಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನಾವು ಸ್ಟಿಚ್ ಮಾಡಿರ್ತೀವಲ್ವ ಅದು ಕಟ್ ಆಗಬಾರ್ದು. ನೆಕ್ಸ್ಟ್ ನಾವು ಇದನ್ನು ಒಳಗಡೆ ಮಾಡಿ ಹೊಲ್ಕೊಳ್ಳೋಣ. ನೋಡಿ ಈ ರೀತಿ ಮಡಿಸಿ ಹೊಲ್ಕೊಳ್ಳೋಣ. ಇದನ್ನು ಸ್ಟಿಚ್ ಮಾಡುವಾಗ ನೀವು ಬಟ್ಟೆ ಹೇಳಿದ್ದೀರಾ ಇದೇ ರೀತಿ ಸ್ಮೂತಾಗಿ ಸ್ಟಿಚ್ ಮಾಡಿದರೆ ಆ ರೌಂಡ್ ಇದೆಯಲ್ವ ಅದು ಪರ್ಫೆಕ್ಟಾಗಿ ಬರುತ್ತೆ. ಬಟ್ಟೆ ಹೇಳಿದ್ರೆ ಮಾತ್ರ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಇದನ್ನು ಹೊಲಿಯುವಾಗ ಅದೊಂದು ಕೇರ್ಫುಲ್ ಆಗಿರಬೇಕು. ನೋಡಿ ಫ್ರೆಂಡ್ಸ್, ಹೊಲ್ದಾದ ಮತ್ತು ನಮ್ಮ ಜಾಕೆಟಿನ ಫೈನಲ್ ಲುಕ್ ಈ ರೀತಿ ಕಾಣುತ್ತೆ. ನಮ್ಮ ಫ್ರಂಟ್ ಪಾರ್ಟ್ಗೀಗ ಜಾಕೆಟ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನೋಡಿ ಜಾಕೆಟ್ನ ಈ ರೀತಿ ಇಟ್ಕೊಂಡು ನಮ್ಮ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ವ ಅಲ್ಲಿಂದ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು. ಅದಾದ ಮತ್ತು ಶೋಲ್ಡರ್ನು ಕೂಡ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ನಾವು ನೆಕ್ನ ಕೂಡ ಹೊಲ್ಕೊಳ್ಳೋಣ. ಒಂದು ಸೈಡ್ ಜಾಕೆಟ್ ಹೊಲ್ಕೊಂಡಾದ ಮತ್ತು ಇನ್ನೊಂದು ಸೈಡ್ ಜಾಕೆಟ್ ಇರುತ್ತಲ್ವಾ ಅದನ್ನು ಕೂಡ ನೋಡಿ ಈ ರೀತಿ ಮಧ್ಯದಲ್ಲಿ ಸರಿಯಾಗಿಟ್ಟು ಹೊಲ್ಕೊಳ್ಬೇಕು. ಈ ರೀತಿ ಹೊಲ್ಕೊಂಡಾದ ಮತ್ತು ಈಗ ನಾವು ಇದ್ರ ನೆಕ್ನ ಹೊಲ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಈ ಟಾಪ್ನ ಉಲ್ಟ ಇಟ್ಟು ಈ ರೀತಿ ಆಗ ಕಟ್ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾನು ಒಳಗಡೆಯಿಂದ ಹೊರಗಡೆಗೆ ಅಟ್ಯಾಚ್ ಮಾಡ್ತಾ ಇರೋದು. ಟಾಪ್ನ ಉಲ್ಟ ಇಟ್ಕೊಳ್ಬೇಕು ಮತ್ತು ಈ ಪಟ್ಟಿನ ಕೂಡ ಉಲ್ಟ ಇಟ್ಕೊಂಡೇ ಸ್ಟಿಚ್ ಮಾಡಬೇಕಿರೋದು. ಹೊಲ್ಕೊಂಡಾದ ಮತ್ತು ಈ ರೌಂಡ್ಗೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ನಾನು ಹೊರಗಡೆಗೆ ಡಬಲ್ ಫೋಲ್ಡಾಗಿ ಮಡಿಸಿ ಹೊಲ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನಾನು ನಿಮಗಿದ್ದು ಅರ್ಥ ಆಗಲಿ ಅಂತ ತೋರಿಸ್ಕೊಟ್ಟಿದ್ದೆ. ನಾನು ಇದನ್ನು ಸಿಲ್ವರ್ ಕಲರ್ ಲೇಸ್ನಿಂದ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಅದಾದ ಮತ್ತು ನೋಡಿ ಸೈಡ್ನು ಕೂಡ ಈ ರೀತಿ ಹೊಲ್ಕೊಳ್ಳೋಣ. ಜಾಕೆಟ್ ಮತ್ತು ಮೇಯ್ನ್ ಪಾರ್ಟ್ ಎರಡೂ ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಇದೇ ರೀತಿ ಎರಡು ಸೈಡ್ಲು ಕೂಡ ಅಟ್ಯಾಚ್ ಮಾಡ್ಕೊಳ್ಬೇಕು. ಆಚೆ ಸೈಡ್, ಈಚೆ ಸೈಡ್ ಎರಡು ಸೈಡ್ಲು ಕೂಡ. ಮತ್ತು ಬ್ಯಾಕ್ ಪಾರ್ಟ್ನು ಕೂಡ ಇದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು.
ನೋಡಿ ಇದರ ಕೆಳಗಡೆ ಲೈನಿಂಗ್ ಇದೆಯಲ್ವ, ಇದನ್ನು ಈಗ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ನಾವೀಗ ಬ್ಯಾಕ್ ಪಾರ್ಟ್ಗೆ ಜಾಕೆಟ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ನ ಉಲ್ಟಾ ಇಟ್ಕೊಳ್ಬೇಕು, ನೆಟ್ ಫ್ಯಾಬ್ರಿಕ್ನ ಕೂಡ ಉಲ್ಟಾ ಇಟ್ಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೇಕು. ಒಂದ್ಸತಿ ಅಟ್ಯಾಚ್ ಮಾಡಿದ ಮತ್ತೆ ಉಲ್ಟಾ ಹಾಕ್ಕೊಂಡು ಈ ರೀತಿ ಹೊಲ್ಕೊಳ್ಳೋಣ. ಒಂದ್ಸತಿ ಹೊಲ್ಕೊಂಡು ಮತ್ತೆ ಇದಕ್ಕೆ ಇನ್ನೊಂದು ಸ್ಟಿಚ್ ಕೂಡ ಹಾಕ್ಕೊಳ್ಳೋಣ. ಈಗ ನೋಡಿ ಇದ್ರ ಶೋಲ್ಡರ್ನ ಕೂಡ ಹೊಲ್ಕೊಳ್ಳೋಣ. ನಾವು ಫ್ರಂಟ್ ಪಾರ್ಟ್ಗೆ ಯಾವ ರೀತಿ ಶೋಲ್ಡರ್ ಮತ್ತು ಸೈಡೆಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀವೋ ಅದೇ ರೀತಿ ಇಲ್ಲಿ ಕೂಡ ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಬ್ಯಾಕ್ ಪಾರ್ಟಿನ ಜಾಕೆಟ್ನು ಕೂಡ ಈ ರೀತಿ ಉಲ್ಟಾ ಡಬಲ್ ಫೋಲ್ಡ್ ಮಾಡಿ ಹೊಲ್ಕೊಳ್ಬೇಕು. ಇದೇ ರೀತಿ ಅದ್ರ ಲೈನಿಂಗ್ ಇರುತ್ತಲ್ವ, ಅದನ್ನು ಕೂಡ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ನಾವು ಇದ್ರ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇಟ್ಟು ಅರ್ಧ ಇಂಚ್ ಆಗೋಷ್ಟು ಬಿಟ್ಟು ಎರಡು ಸ್ಟಿಚ್ನ ಮಾಡ್ಕೊಳ್ಬೇಕಾಗುತ್ತೆ. ಇದೇ ರೀತಿ ಎರಡು ಸೈಡ್ ಕೂಡ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಅದಾದ ಮತ್ತೆ ನಾವೀಗ ಸ್ಲೀವ್ಸ್ನ ಅಟ್ಯಾಚ್ ಮಾಡೋಣ. ಸ್ಲೀವ್ಸ್ ನಾವಿಲ್ಲಿ ಈ ರೀತಿ ಉಲ್ಟಾ ಇಟ್ಕೊಳ್ಬೇಕು. ಉಲ್ಟಾ ಇಟ್ಕೊಂಡು ನಮ್ಮ ಶೋಲ್ಡರ್ ಮಧ್ಯೆ ಈ ರೀತಿ ಇಟ್ಟು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನಮ್ಮ ಕುರ್ತಿ ಸೀದಾ ಇರಬೇಕು, ಸ್ಲೀವ್ಸ್ ಉಲ್ಟಾ ಇರಬೇಕು. ನೋಡಿ ಈ ಎಂಡಿಗೆ ಈ ರೀತಿ ಸ್ಟಿಚ್ ಮಾಡಿದ ಮತ್ತೆ ಅಲ್ಲಿಂದ ವಾಪಸ್ ಈ ಸೈಡ್ಗೆ ವಾಪಸ್ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿ ಈಗ ಮಧ್ಯವರೆಗೆ ಹೊಲ್ದಾಯ್ತಲ್ವ, ಇಲ್ಲಿಂದ ಕಂಟಿನ್ಯೂ ಆಗಿ ಈ ಸೈಡ್ವರೆಗೆ ಹೊಲ್ಕೊಳ್ಬೇಕು. ಈ ಸೈಡ್ವರೆಗೆ ಬಂದ ಮತ್ತೆ ವಾಪಸ್ ಈ ರೀತಿ ಉಲ್ಟಾ ವಾಪಸ್ ಮಧ್ಯದವರೆಗೆ ಹೊಲ್ಕೊಳ್ಬೇಕು. ಸ್ಲೀವ್ಸಿನ ಕೆಳಗಡೆ ನಾನು ಈ ರೀತಿ ಫೋಲ್ಡ್ ಮಾಡಿ ಹೊಲ್ದಿರಲಿಲ್ಲ, ಈಗ ನಾನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಎರಡು ಸ್ಲೀವ್ಸ್ ಕೆಳಗಡೆ ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. ಅದಾದ ಮತ್ತೆ ಇದ್ರ ಫಿಟ್ಟಿಂಗ್ನ ಮಾಡ್ಕೊಳ್ಳೋಣ. ನಾನು ಇದರಲ್ಲಿ ಕುರ್ತಿ ಫಿಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿಲ್ಲ. ನಾನು ಆಲ್ರೆಡಿ ಸುಮಾರು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲೆಲ್ಲ ಯಾವ ರೀತಿ ಫಿಟ್ಟಿಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಆ ವೀಡಿಯೋಗಳ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಅರ್ಥ ಆಗದೇ ಇದ್ದರೆ ಚೆಕ್ ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ಫ್ರಂಟ್ಗೆ ಈ ರೀತಿ ಬಟನ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ಸೂಜಿಗೆ ನೂಲನ್ನ ಪೋಣಿಸಿಟ್ಕೊಂಡಿದ್ದೀನಿ. ನೋಡಿ ಇದನ್ನು ನಾನೀಗ ಅಟ್ಯಾಚ್ ಮಾಡ್ತಾ ಇರೋದು. ನಾವು ಒಂದು ಸೈಡ್ ಸೂಜಿನ ನೋಡಿ ಈ ರೀತಿ ಹೊಲ್ಕೊಳ್ಬೇಕು. ಈಗ ನಾವು ಸೂಜಿ ಒಳಗಡೆ ಈ ಬಟನ್ಸ್ನ ಹಾಕ್ಕೊಳ್ಳೋಣ. ನೋಡಿ ನಾನು ಒಂದು ಬಟನ್ನ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಆ ಸೂಜಿನ ಸೇಮ್ ಆಪೋಸಿಟ್ ಹೊಲ್ಕೊಳ್ಳೋಣ. ಇದೇ ರೀತಿ ಎರಡು ಸತಿ ಮಾಡ್ಕೊಳ್ಬೇಕು. ಅದಾದ ಮತ್ತೆ ನಾಟ್ ಹಾಕಿ ದಾರನ ಕಟ್ ಮಾಡ್ಕೊಳ್ಳೋಣ. ನಾವು ಸೂಜಿನ ಒಳಗಡೆ ನಾಟ್ ಹಾಕಿ ಕಟ್ ಮಾಡಬೇಕಿರೋದು, ನಾನಾಗ ನಿಮಗೆ ಕ್ಲಿಯರಾಗಿ ಕಾಣಲಿ ಅಂತ ಆಚೆಗಡೆ ಹೊಲ್ದು ತೋರಿಸಿದ್ದಷ್ಟೇ. ನೋಡಿ ಈ ರೀತಿ ಹೊಲ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ. ಇದೇ ರೀತಿ ನಾನು ಆರು ಬಟನ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಕುರ್ತಿಯ ಫೈನಲ್ ಲುಕ್ ಈ ರೀತಿ ಕಾಣುತ್ತೆ. ಇದೇ ರೀತಿ ಬಟನ್ಸ್ನ ಅಟ್ಯಾಚ್ ಮಾಡಬೇಕಂತೇನೂ ಇಲ್ಲ, ನಿಮ್ಗೆ ಇಷ್ಟ ಇರೋ ಬಟನ್ಸ್ನ ಅಟ್ಯಾಚ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕುರ್ತಿಯ ಫೈನಲ್ ಲುಕ್ ಈ ರೀತಿ ಕಾಣುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.